ಇಲ್ಲ ಊರಿಗೆ ಹೋಗೋದು ಇವಾಗ ಆಯ್ತು ಸರಿ ಸ್ಟಾಪ್ ಹೇಗಾಯ್ಸ್ ಇವಾಗ ರೂಮ್ ಚೆಕ್ಔಟ್ ಆಯ್ತು ಈಗ ಎಲ್ರು ಕಾರಲ್ಲಿ ಬಂದು ಕುತ್ಕೊಂಡಿದೀವಿ ನೋಡಿ ನಮ್ ಚರಿ ಏನೋ ಹೊಸದಾಗಿ ತಗೊಂಡಿದ್ದಾನೆ ಏನ್ ಚರಿ ಅದು ಏರ್ಫೋನ್ ಅಲ್ಲ ಜಾಸ್ತಿ ಕೋಲ್ಡ್ ಇರುತ್ತಲ್ಲ ಅದು ಬೆಚ್ಚ ಮಾಡುತ್ತೆ ಅದು ಪಪ್ಪಿ ನಿದ್ದೆ ಆಗಿಲ್ಲ ಸರಿ ನಿನ್ಗೆ ಆಗೈತಾ ಪಾಪ ಅವ್ರು ಡ್ರೈವಿಂಗ್ ಮಾಡಿ ಮಾಡಿ ಎಷ್ಟು ಸುಸ್ತಾಗಿದ್ದಾರೆ ಅಂದ್ರೆ ಸಿಕ್ಕಾಪಟ್ಟೆ ಸುಸ್ತಾಗಿದ್ದಾರೆ ಪಾಪ ಇವಾಗ ನಾವು ಕೊಲ್ಲಾಪುರಿಂದ ಡೈರೆಕ್ಟ್ ಮಹಾಬಲೇಶ್ವರ ಟೆಂಪಲ್ಗೆ ಹೋಗ್ತಾ ಇದೀವಿ ಫಸ್ಟ್ ಟೈಮ್ ಮಹಾಬಲೇಶ್ವರ ನೋಡ್ತಾ ಇರೋದು ನಾವು ಅಲ್ಲಿ ಹೇಗಿರುತ್ತಂತೆ ಗೊತ್ತಿಲ್ಲ ಬಟ್ ಮ್ಯಾಪಲ್ಲಿ ಹಾಕಿ ನೋಡಿ ಸರ್ಚ್ ಮಾಡಿ ಇವಾಗ ಹೋಗ್ತಾ ಇದೀವಿ ಅಲ್ಲಿಗೆ ಬನ್ನಿ ಯಾವ ರೀತಿ ಇರುತ್ತಂತೆ ನಾನು ಫಸ್ಟ್ ಟೈಮ್ ಹೋಗ್ತಾ ಇರೋದು ನಿಮಗೂ ತೋರಿಸ್ತೀನಿ ಯಾವ ರೀತಿ ಇಲ್ಲಿ ನೋಡಿ ಇಬ್ರು ಮಕ್ಕಳಿಂದ ಆಟ ಆಡ್ತಾ ಮಲ್ಕೊಂಡಿದ್ದಾರೆ ಸೊ ನನಗೇನೋ ಚೆನ್ನಾಗಿ ಅನ್ನಿಸ್ತು ನೋಡೋಣ ಬೆಚ್ಚಗಿರುತ್ತೇನೆ ಅಂತ ಅಲ್ಲಿ ಸಿಕ್ಕಾಪಟ್ಟೆ ಕೋಲ್ಡು ಆಫ್ಟರ್ನೂನ್ ಆದರೂ ಕೂಡ ಇನ್ನೂ ಚಳಿ ಚಳಿ ಅನ್ನಿಸ್ತಾ ಇತ್ತು ಸೊ ನಾನು ಕೂಡ ಹಾಕ್ಕೊಂಡು ನೋಡ್ತಾ ಇದ್ದೀನಿ ಡಿಫ್ರೆಂಟ್ ಆಗಿದ್ವಲ್ಲ ಎರಡೂ ಕೂಡ ಆ್ಯಂಡ್ ಮಕ್ಕಳಿಗೆ ಬೆಚ್ಚಗಿದ್ರೇ ಚೆನ್ನಾಗಿರ್ತಾರಲ್ವಾ ಇವಾಗ ಒಂದು ಕಡೆ ಚೆನ್ನಾಗಿರೋ ಡಾಬಾ ಹತ್ರ ಬಂದಿದ್ದೀವಿ ಊಟ ಮಾಡಿಲ್ಲ ಯಾಕಂದ್ರೆ ನಮಗೆ ಲೇಟ್ ಆಗುತ್ತೆ ಅಂತ ಹಂಗೆ ಬಂದಿದ್ದೀವಿ ಪಪ್ಪಿ ನಿನಗೆ ಹಸಿವೆ ಆಗೈತೆ ಪಾಪಿ ಎಷ್ಟು ಹಸಿವೆ ಆಗೈತಿ ನೋಡಿ ಫ್ರೆಂಡ್ಸ್ ಚೂರು ಹಸಿವಾಗೈತೆ ಅಂತಾರೆ ಊಟಕ್ಕೆ ಕುಂದ್ರೆ ಎಲ್ಲ ತಾವೇ ಬಾರಿಸ್ತಾರೆ ನನಗೆ ಇಷ್ಟೇ ಇಷ್ಟು ಉಳಿಸ್ತಾರೆ ನನ್ನ ಒಟ್ಟಿಗೆ ಇಷ್ಟು ಸಾಕಾಗತ್ತಾ ಇಷ್ಟು ಬೇಕು ನನಗೆ ಅಲ್ವಾ ಪಪ್ಪಿ ಉಳಿಸಲ್ಲ ಫ್ರೆಂಡ್ಸ್ ಅವ್ರು ನನಗೇನು ಉಳಿಸೋದೇ ಇಲ್ಲ ಅವರು ಬನ್ನಿ ಫ್ರೆಂಡ್ಸ್ ಇವಾಗ ಡಾಬಾದ ಒಳಗಡೆ ಹೋಗೋಣ ಸಖತ್ತಾಗಿದೆ ಅಲ್ವಾ ಟ್ರೀ ಇದು ನನಗೆ ಈ ರೀತಿ ಮನೆ ಹತ್ರ ಇರೋ ಬೆಳೆಸ್ಬೇಕಂತ ಆಸೆ ಯಾಕಂದರೆ ಬೆಳ್ಸೋಕ್ಕೆ ಸಾಧ್ಯ ಇಲ್ಲ ಇದು ಇಲ್ಲಿದ್ರೇ ಚಂದ ಸರಿ ಹಸುವಾಗಿತ್ತಮ್ಮ ಅವ್ರು ನಲ್ಕೊಂಡಿದ್ದ ಫ್ರೆಂಡ್ಸ್ ಅವ್ನು ಈಗ ಎಬ್ಸಿದ್ವಿ ಅಲ್ವಾ ಊಟಕ್ಕೆ ಅದಕ್ಕೆ ಡಿಸ್ಟರ್ಬ್ ಆಗಿದೆ ನಾವು ಪ್ರೌ ಹಸುವಾಗಿದೆ ಅವಳು ನೋಡಿ ಹೇರ್ ಸ್ಟೈಲ್ ನೋಡಿ ಅವ್ಳು ಮಲ್ಕೊಂಡು ಒಳ್ಳೆ ಆಡ್ಬಿಟ್ಟಿದ್ದಾಳೆ ಅವಳು ಸಕ್ಕತ್ ನೋಡಿ ಅವಳು ಅಂದ್ರೆ ಕೋಪ ಮಾಡ್ಕೊಂಡು ಹೋಗ್ಬಿಟ್ಲ ಅವಳ ಅಜ್ಜಿ ಹತ್ರ ಇವಾಗ ನಾವು ಹೋಟೆಲ್ ಹತ್ರ ಬಂದಿದ್ದೀವಿ ನಮ್ಮ ಹಸ್ಬೆಂಡ್ ಕಾರ್ ಪಾರ್ಕಿಂಗ್ ಮಾಡಿ ಇವಾಗ ಎಲ್ಲರೂ ಒಳಗೆ ಹೋಗ್ತಾ ಇದ್ದೀವಿ ಹಾಗೆ ನಾವು ಕಟ್ಕೊಂಬಂದಿರ್ತೀವಲ್ವ ಊಟ ಇನ್ನೂ ಇತ್ತು ನಮ್ಮದು ರೊಟ್ಟಿ ಇರೋದು ಸೊ ಅದು ಮತ್ತು ಹೋಟೆಲಲ್ಲಿ ಏನು ಬೇಕು ಅದು ಆರ್ಡರ್ ಕೊಟ್ಟು ಇವಾಗ ಎಲ್ಲರೂ ಊಟ ಮಾಡ್ತಾ ಇದ್ದೀವಿ ಗೋಬಿ ತಿಂದು ತುಂಬ ದಿನಗಳೇ ಆಗೈತೆ ಅನ್ಬೋದು ಯಾಕಂದ್ರೆ ನಮ್ಮ ಹಸ್ಬೆಂಡ್ ಕೆಮ್ಮಾಗಿದೆ ಅಂತ ಏನು ಕೊಡಿಸೇ ಇಲ್ಲ ಅವರು ಇವಾಗ ನೋಡೋಣ ಗೋಬಿ ಸಿಕ್ಕರೆ ತಿನ್ನಬೇಕು ಅಂತ ಆಸೆ ಆಗ್ತದೆ ನೋಡೋಣ ನಮ್ಮ ಪಾಪ ಕುತ್ಕೊಂಡಿದೆ ಅವ್ರಿಗೆ ಹಸುವಾಗಿದೆ ಸಿಕ್ಕಾಪಟ್ಟೆ ಅವ್ರಿಗೆ ಎಲ್ರಿಗೂ ಹಸುವಾಗ್ಬಿಟ್ಟಿದೆ ಯಾಕಂದರೆ ಟೈಮ್ ಬಂದು 4:30 ಆಗಿದೆ 2:00 ಊಟ ಮಾಡೋದು 4:30 ಉಂಟ್ರೆ ಹಸುವ ಹಾಗೆ ಆಗುತ್ತಲ್ಲ ನಮ್ಮ ಹತ್ರ ರೋಟಿ ಇತ್ತಲ್ವ ಸೊ ಕರಿ ಇರಲಿಲ್ಲ ಹಾಗಾಗಿ ಮೊಳಕೆ ಕಾಳಾಗಿರ್ಬೋದು ದಾಲು ಯಾವುದೆಲ್ಲ ಇಷ್ಟ ಆಗುತ್ತೋ ಅದನ್ನೆಲ್ಲ ತರಿಸ್ಕೊಂಡು ಎಲ್ಲರೂ ಇವಾಗ ಊಟ ಮಾಡ್ತಾ ಇದ್ದೀವಿ ಸಿಕ್ಕಾಪಟ್ಟೆ ಹಸುವಾಗಿತ್ತಂತಲೇ ಹೇಳ್ಬೋದು ಯಾಕಂದರೆ ಎಸ್ಪೆಷಲಿ ಮನೇಲಿದ್ರೆ ಅಷ್ಟು ಹಸು ಅನಿಸೋದಿಲ್ಲ ಯಾಕಂದರೆ ಕೆಲಸದಲ್ಲಿ ಬ್ಯುಸಿ ಆಗಿರ್ತೀವಿ ಟ್ರಾವೆಲ್ ಮಾಡ್ತಿರ್ಬೇಕಾದ್ರೆ ಹಸು ಮಾತ್ರ ಸಿಕ್ಕಾಪಟ್ಟೆ ಆಗುತ್ತೆ ಯಾಕೆ ಅಂತ ಗೊತ್ತಿಲ್ಲ ನಮಗೆ ಓ ಫೈನಲ್ ಆಗಿ ತೊಗೊಂಡು ಬಂದೆ ಕುರ್ಕುರಿ ಟೊಮೊಟೊ ಕುರ್ಕುರಿ ಟೊಮೊಟೊ ಲೇಸ್ ಅಂದರೆ ನಂಗೆ ಸಿಕ್ಕಾಪಟ್ಟೆ ಇಷ್ಟ ನಿಮಗೆ ಕುರ್ಕುರಿಯಲ್ಲಿ ಯಾವ ಕುರ್ಕುರಿ ನಿಮ್ಗೆ ತುಂಬ ಇಷ್ಟ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಪ್ಲೀಸ್ ಗಾಯ್ಸ್ ಊಟ ಆಯಿತು ನಂದು ಚೆನ್ನಾಗಾಯ್ತು ಊಟ ಆದಮೇಲೆ ಕುರ್ಕುರಿ ಕೂಡ ತಿಂದ್ವಿ ಅದು ಕೂಡ ಚೆನ್ನಾಗಾಯ್ತು ಫೈನಲ್ ಆಗಿ ಏನು ಅಂತ ಅಂದರೆ ಪಾನ್ ಸೊ ಎಲ್ಲ ಊಟ ಕಂಪ್ಲೀಟ್ ಆಗದೆ ಪಾನ್ನಿಂದ ಸ್ವಲ್ಪ ಅಜೀರ್ಣ ಕ್ರಿಯೆ ಆಗುತ್ತಲ್ವ ಸೋಪು ಎಲೆ ಸುಣ್ಣ ಇರುತ್ತಲ್ಲ ಹಾಗಾಗಿ ಮಾತಾಡ ಸಾಕಷ್ಟು ಈಗ ಫೈನಲ್ ಆಗಿ ಅಮ್ಮ ಮನೆಯಿಂದನೇ ಎಲೆ ಅಡಿಕೆ ಸುಣ್ಣ ಸೋಪು ಚೆನ್ನಾಗಿ ತುಪ್ಪದಲ್ಲಿ ಹುರ್ಕೊಂಡು ಬಂದಿದ್ದಾರೆ ಯಾಕಂದ್ರೆ ಔಟ್ಸೈಡ್ ಫುಡ್ ಎಲ್ಲ ಚೆನ್ನಾಗಿರಲ್ಲ ತಿಂದಮೇಲೆ ನಮಗೆ ಮತ್ತೆ ಯಾಕೆ ಅಂತ ಸ್ವಲ್ಪ ಪಾನ್ ತಿಂದಮೇಲೆ ಆರಾಮಾಗಿ ಹೆಲ್ತ್ ಕೂಡ ಚೆನ್ನಾಗಿರುತ್ತಲ್ಲ ಬನ್ನಿ ನೀವು ಕೊಡೋಕ್ಕಾಗಲ್ಲ ಪಾನ್ ಫೋನಲ್ಲಿ ನಾನು ಮಾತ್ರ ತಿನ್ಬೋದು ಇವಾಗ ನಾವು ಹೋಗ್ತಾ ಇದ್ದೀವಿ
ಜರ್ನಿ ಮೂವ್ ಆಗ್ತಾ ಇದೆ. ಆ್ಯಂಡ್ ಪಾಪ ನಮ್ಮ ಹಸ್ಬೆಂಡ್ಗೆ ಡ್ರೈವಿಂಗ್ ಮಾಡಿ ಮಾಡಿ ಸಿಕ್ಕಾಪಟ್ಟೆ ಸುಸ್ತಾಗಿದೆ, ಆದರೂ ಹೋಗ್ತಾ ಇದ್ದಾರೆ. ನಾವು ಸ್ಟೇ ಮಾಡೋಣ ಅಂದರೆ ಬೇಡ, ಅಲ್ಲಿಗೆ ರೀಚ್ ಆದಮೇಲೆ ಸ್ಟೇ ಮಾಡೋಣ ಅಂತ ಅಂದರು. ಕಂಪ್ಲೀಟ್ ಬಟ್ ರೂಟ್ ಮಾತ್ರ ಸಿಕ್ಕಾಪಟ್ಟೆ ಭಯಂಕರ ಇದೆ, ನನಗಂತೂ ಸಿಕ್ಕಾಪಟ್ಟೆ ಭಯ ಆಯಿತು. ಟರ್ನಿಂಗ್ ಅಂತೂ ಟರ್ನಿಂಗ್ ಪಾಯಿಂಟ್ ಎಷ್ಟು ಬರ್ತಾ ಇದೆ ಅಂದರೆ ಸಿಕ್ಕಾಪಟ್ಟೆ ಬರ್ತಾನೆ ಇದ್ವು. ಹಾಗೆ ಇಲ್ಲಿ ನೋಡಿ ಶಾಪ್ ಮಾತ್ರ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಆ್ಯಂಡ್ ಇನ್ನೊಂದು ಏನು ಅಂತಂದರೆ ಅಲ್ಲೆಲ್ಲ ಕಾಸ್ಟ್ಲಿನೇ ಅನ್ಬೋದು ಐಟಮ್ಸ್ ಎಲ್ಲ. ನಮಗೇನೇನು ಇಷ್ಟ ಅಂತ ಅಷ್ಟೇ ತೊಗೊಂಡ್ವಿ. ಅಲ್ಲಿ ಫೇಮಸ್ ಅಂದರೆ ಕಡಲೆ ಫೇಮಸ್ ಇತ್ತು, ಜಲ್ಲಿ ಫೇಮಸ್ ಇತ್ತು, ಏನೇನು ಬೇಕು ಕೆಲವೊಂದಿಷ್ಟು ತೊಗೊಂಡ್ವಿ. ಆ್ಯಂಡ್ ಇವಾಗ ಜಸ್ಟ್ ಬಂದು ರೂಮಿಗೆ ಬಂದಿದ್ದೀವಿ. ನಾವು ತೊಗೊಂಡಂಥ ಲಾಡ್ಜ್ ಇದು ತುಂಬ ಚೆನ್ನಾಗಿದೆ. ಇದು ಕೂಡ ಜಸ್ಟ್ ಇವಾಗ ನಮ್ಮ ಮಹಾಬಲೇಶ್ವರಕ್ಕೆ ಬಂದಿದ್ದೀವಿ, ರೂಮ್ ತೊಗೊಂಡಿದ್ದೀವಿ. ಇಲ್ಲಿ ಕೇರ್ಫುಲ್ಲಾಗಿ ಇರಬೇಕು, ಯಾಕಂದರೆ ಟೂರಿಸಮ್ ಜಾಸ್ತಿ ಆ್ಯಂಡ್ ಏಜೆಂಟ್ಸ್ಗಳು ಫುಲ್ ಡೇಂಜರಸ್ ಇರ್ತಾರೆ ಕಣ್ರಿ. ಇಲ್ಲಿ ಒಂದು ಸೆಕೆಂಡ್ ನಮಗೆ ಒಂಥರ ಮೈಂಡ್ ಬ್ಲಾಕ್ ಆದಂಗೆ ಆಯಿತು. ನೀವೊಂದು ಜಾಗಕ್ಕೆ ಹೋಗ್ಬೇಕಂದ್ರೆ ಅದ್ರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ತಿಳ್ಕೊಂಡು ನೀವು ಜರ್ನಿನ ಸ್ಟಾರ್ಟ್ ಮಾಡಬೇಕಾಗತ್ತೆ. ನಾವು ಕೂಡ ಅಷ್ಟೇ, ಇಲ್ಲೆಲ್ಲ ಸ್ವಲ್ಪ ತಿಳ್ಕೊಂಡಿದ್ವಿ, ಇನ್ನು ಕಂಫರ್ಟಬಲ್ ಅಷ್ಟು ಸರಿಯಾಗಿ ಗೊತ್ತಿರಲಿಲ್ಲ. ಇಲ್ಲಿ ಬಂದಮೇಲೆ ನೋಡಿದ ಮೇಲೆ ತುಂಬಾ ಶಾಕ್ ಆಯಿತು ನಮಗೆ. ಏಜೆಂಟ್ಸ್ಗಳು ಎಷ್ಟು ಬೆನ್ನಿಂದ ಬರ್ತಾರೆ ಅಂದರೆ ಅಷ್ಟು ಬೆನ್ನಿಂದ ಹತ್ತಿ ಹತ್ತಿ ಬರ್ತಾರೆ, ನಮ್ಮ ರೂಮಿಗೆ ಬನ್ನಿ, ನಮ್ಮ ರೂಮಿಗೆ ಬಿ ಅಂತ ಅಂತ. ಸೊ ಕೇರ್ಫುಲ್ಲಿಂದ ರೂಮ್ ಹಿಡಿಯಿರಿ. ಇಲ್ಲಿ ಟೂರಿಸ್ಟ್ ಪ್ಲೇಸ್ ಜಾಸ್ತಿ ಇದೆ ಅಂತೆ, ಬಟ್ ನಮಗೆ ಗೊತ್ತಿಲ್ಲ. ಸೊ ನಮ್ಮ ಹಸ್ಬೆಂಡ್ ಹೋಗಿ ಎಲ್ಲ ತಿಳ್ಕೊಂಡು ಬರ್ತಾರೆ ಅಂತೆ, ಇಲ್ಲಿ ಹತ್ರ ಯಾವ್ಯಾವ ಅದಾವೆ, ಯಾವ್ಯಾವ ರೀತಿ ಪ್ಲೇಸ್ ಇದೆ ಅಂತ. ಇವಾಗ ರಿಲ್ಯಾಕ್ಸ್ ಆಯಿತು, ನಮ್ಮದು ಮೈಂಡ್ ಫ್ರೆಶ್ ಆಯಿತು. ಸೊ ಇವಾಗ ಸುಮ್ಮನೆ ಜಸ್ಟ್ ಬೈ ಬ್ಯಾಕ್ ಹೋಗಿ ಬರೋಣ, ಯಾವ ರೀತಿ ಇದೆ ಇಲ್ಲಿ ಶಾಪಿಂಗ್ ಅಂತ. ಸೊ ಟೈಮ್ ಪಾಸ್ ಆಗುತ್ತಲ್ವಾ ಸುಮ್ಮನೆ ರೂಮಲ್ಲಿ ಏನು ಕುತ್ಕೊಳ್ಳೋದು, ಜಸ್ಟ್ ಹೋಗಿ ಬರೋಣ ಅಂತ ಹೋಗ್ತಾ ಇದ್ದೀವಿ. ಬನ್ನಿ, ಯಾವ ರೀತಿ ಇದೆ ಅಂತ ತೋರಿಸ್ತೀನಿ ನಿಮಗೆ. ಪಾನಿಪುರಿ, ಪಾನಿಪುರಿಗೆ ಪಾನಿಪುರಿ ಕೊಡ್ತಲ್ಲ ಹೋಗುವ. ಹಾಗೆ ಇಲ್ಲಿ ವುಡ್ ಐಟಮ್ಸ್ ಕೂಡ ಚೆನ್ನಾಗಿತ್ತು, ನಾ ಹೇಳಿದೆ ಜಲ್ದಿ ಫೇಮಸ್ ಇದೆ. ಹಾಗೆ ನಮ್ಮ ಪಪ್ಪ ಕಡಲೆ ತೊಗೊಂಬಂದು ಗಾರ್ಲಿಕ್ ಏನೋ ಪಮ್ಮಟೆ ಮಿಕ್ಸ್ ಮಾಡಿ ಕಡಲೆ ಮಾಡಿದ್ದಾರೆ, ಚೆನ್ನಾಗಿತ್ತು ಟೇಸ್ಟ್ ವೈಸ್. ಅಲ್ಲಿ ನೋಡಬೇಕಾದ್ರೆ ಡಿಫ್ರೆಂಟ್ ಡಿಫ್ರೆಂಟ್ ಆಗಿರೋ ಅನ್ಬೋದು. ಇಲ್ಲಿ ಇಲ್ಲಿ ನೋಡಿ ಆಲ್ಮೋಸ್ಟ್ ಒಳಗಡೆ ಹೋಗ್ಬಿಟ್ಟಿದ್ದಾರೆ ಅವರು ಆಟ ಸಾಮಾನು ತರೋದಕ್ಕೆ. ಇದೊಂದು ಕ್ಯಾಬ್ ತೊಗೊಂಡ್ವಿ, ಇದೇನು ಅಂತಂದರೆ ಹೊರಗಡೆ ಬಿಸಿಲಿಗೆ ಹೋದರೆ ಆಟೋಮೆಟಿಕ್ಲಿ ತಿರುಗುತ್ತೆ. ನಮ್ಮ ಹಸ್ಬೆಂಡು ಬೆಡ್ಶೀಟ್ ನೋಡ್ತಾ ಇದ್ದಾರೆ ಚೆನ್ನಾಗಿದೆ ಏನೋ ಅಂತ, ಬಟ್ ತೊಗೊಂಡಿಲ್ಲ. ಕಾಸ್ಟ್ ವೈಸು ಜಾಸ್ತಿ ಆಯ್ತು ಅಂತಲೇ ಹೇಳ್ಬೋದು. ನಾವು ಜರ್ಕಿನ್ ತೊಗೊಳ್ತಾ ಇದ್ದೀವಿ, ಇಲ್ಲಿ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು ಜರ್ಕಿನ್ ಕೂಡ. ಸೊ ಜಸ್ಟ್ ವೇರ್ ಮಾಡ್ತಾ ಇದ್ದೀನಿ ಕ್ಯಾಪ್, ನೋಡೋಣ ಹೇಗೆ ಕಾಣಿಸುತ್ತೆ ಅಂತ. ಬಟ್ ಏನು ಪರ್ಚೇಸ್ ಮಾಡಿಲ್ಲ, ಇದು ಶಾಪಿಗೋಸ್ಕರ. ಜಸ್ಟ್ ಹೋಟೆಲ್ಗೆ ಬಂದಿದ್ವಿ, ಕೋಲ್ಡ್ ಮಾತ್ರ ಸಿಕ್ಕಾಪಟ್ಟೆ ಇದೆ ಇಲ್ಲಿ. ನಾವು ಸ್ವೆಟರ್ ಮರ್ತು ಬಂದುಬಿಟ್ಟಿದ್ವಿ, ಸಿಕ್ಕಾಪಟ್ಟೆ ಕೋಲ್ಡ್ ಅಂದರೆ ಕೋಲ್ಡ್ ಇದೆ. ನೋಡೋಣ ಊಟ ಏನು ಸಿಗುತ್ತೆ ಗೊತ್ತಿಲ್ಲ, ಆರ್ಡ್ರ್ ಕೊಡಬೇಕು ಇನ್ನು. ಇವಾಗ ನಮ್ಮ ಹಸ್ಬೆಂಡು ನೋಡ್ತಾ ಇದ್ದಾರೆ ಏನು ಆರ್ಡರ್ ಕೊಡೋಣ ಅಂತ, ಯಾಕಂದರೆ ನಮ್ಮ ಸೈಡ್ಗೂ ಆ ಸೈಡ್ಗೂ ಡಿಫ್ರೆಂಟ್ ಇರುತ್ತೆ ಫುಡ್ ಅಂತರೂ. ಅದಕ್ಕೆ ನಾವೊಂದು ವೆಜಿಟೇಬಲ್ ರೈಸು ಹಾಗೆ ದಾಲ್ ಕಿಚಡಿ ತೊಗೊಂಡ್ವಿ. ಪರವಾಗಿಲ್ಲ, ಚೆನ್ನಾಗಿರುತ್ತೆ ಸಿಂಪಲ್ ಅಂತ ಅಂದ್ಕೊಂಡು. ಆ್ಯಂಡು ಇವಾಗ ಎಲ್ಲರದು ಊಟ ಆಯಿತು, ರೂಮಿಗೆ ಬಂದು ಸುಮ್ಮನೆ ಮಜಾ ಮಾಡ್ತಾ ಇದ್ದೀವಿ, ಮಾತಾಡ್ತಾ ಕೂತ್ಕೊಂಡು ಪಟ್ಟೆ ಇದ್ದಲ್ಲೇ. ಸೊ ಹಾಗಾಗಿ ಒಂದು ಇಲ್ಲೇ ಸ್ವೆಟರ್ ಜರ್ಕಿನ್ ತೊಗೊಂಡೆ, ಅಂದ್ಕೊಳಕ್ಕಾಗಲಿಲ್ಲ ಅಷ್ಟು ಚಳಿ ಇತ್ತು. ಇದು ಒಂದು ಇಲ್ಲೇ ಇಬ್ಬರು ನಾವು ಇಲ್ಲೇ ಪರ್ಚೇಸ್ ಮಾಡಿದೆ, ಯಾಕಂದರೆ ಕೋಲ್ಡ್ ಮಾತ್ರ ಸಿಕ್ಕಾಪಟ್ಟೆ ಇದೆ ಅಲ್ವ. ಇಲ್ಲಿ ವೇರ್ ಮಾಡಿದಾಗ ಅದು ಸಖತ್ತಾಗಿ ಕಾಣುತ್ತೆ.